ಅಂತ ಒಂದು ಟೈಟಲ್ ಕೊಟ್ಟದಕ್ಕೆ 26 ಪಕ್ಷಗಳು. ನರೇಂದ್ರ ಮೋದಿಯವರು ಇವತ್ತು ಉತ್ತಮ ಆಡಳಿತ, ಅವ್ರನ್ನ ಇವ್ರು ಏನು ಹೇಳ್ತಾರೆ, ನಿನ್ನೆ ಸೇರಿದ್ರೆ ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಹಿಂದುತ್ವ, ದೇಶಾಭಿಮಾನ, ರಾಷ್ಟ್ರದ ಬಗ್ಗೆ ಕಳಕಳಿಲ್ಲ, ಚಿಂತನೆ ಇಲ್ಲ. ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರು ಅವ್ರು ಹೇಳಿದ್ರೆ ನರೇಂದ್ರ ಮೋದಿ ವಿರುದ್ಧ ಹೋರಾಟ. ನರೇಂದ್ರ ಮೋದಿ ಏನು ತಪ್ಪಡೆ, ಭ್ರಷ್ಟಾಚಾರ ಮಾಡಿದಾರಾ, ಕುಟುಂಬ ರಾಜಕಾರಣ ಮಾಡಿದ್ರು, ಅವ್ರಿಗೆ ಯಾರೂ ಇಲ್ಲ. ಇಲ್ಲಿ ಇವತ್ತು ನಿನ್ನೆ ಭಾಗವಹಿಸಿದ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಕುಟುಂಬಗಳ ರಕ್ಷಣೆಗೆ 26 ಪಕ್ಷಗಳು ನಿನ್ನೆ ಸೇರಿದರು. ಹುಲಿ ಯಾವತ್ತು ಹುಲಿತಿನಲ್ಲಿ ಭೇಟಿ ಆಡ್ತಿರುತ್ತೆ, ಹಂಗೆ ನರೇಂದ್ರ ಮೋದಿ ಒಬ್ಬ ಹುಲಿ ಅಂದರೆ ಭ್ರಷ್ಟಾಚಾರವನ್ನು, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡಿದ್ರೆ ರಾಮ ಮಂದಿರ, ಈ ದೇಶದ 100 ಕೋಟಿ ಜನರ ಅಪೇಕ್ಷೆ ಆಗಿದೆ ರಾಮ ಮಂದಿರ, ಪ್ರಭು ರಾಮ ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ ಆಗ್ಬೇಕಂತೇಳಿ. ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆಗಳಾಗಲಿಲ್ಲ, ರಾಮ ಮಂದಿರ ನಿರ್ಮಾಣ ಮುಕ್ತಾಯ ಅಂತೇಳಿ. ಹಾಗಾಗಿ ಈ ಮಹಾಗಠಬಂಧನ್ ಯಾರು ನಿನ್ನೆ ಸೇರಿದ್ರು, ಇವ್ರು ಒಂದೇ ಒಂದು ಅಜೆಂಡಾ, ನರೇಂದ್ರ ಮೋದಿ ಆಡಳಿತದಲ್ಲಿ ಇಳಿಸ್ಬೇಕು. ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ತಪ್ಪಿಸೋಕೆ ಸಾಧ್ಯವೇ ಇಲ್ಲ. ಮಹಾಗಠಬಂಧನ್ ಒಂಥರ ಮೋಜು ಮಸ್ತಿಗಾಗಿ ಬೆಂಗಳೂರಿಗೆ ಪ್ರವಾಸ ಬಂದರೆ 26 ಪಕ್ಷಗಳ ನಾಯಕರುಗಳು ಮೋಜು ಮಸ್ತಿಗಾಗಿ ಬಂದೇ ಪುಟ್ಟ ಓದೇ ಪುಟ್ಟ ಫೋಟೋ ಶೂಟ್ ಆಯ್ತು. ನಿಮ್ಮ ಸಂಕಲ್ಪ ಈಡೇರಲ್ಲ, ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, ಉತ್ತಮ ಆಡಳಿತವನ್ನು ಕೊಡ್ತಾರೆ. ಏನು ದೇಶದಲ್ಲಿ ಇವತ್ತು ರಸ್ತೆಗಳು, ಹೈವೇಗಳು ನಿರ್ಮಾಣ ಇರ್ಬೋದು, ಒಂದು ಕಡೆ ಅಭಿವೃದ್ಧಿ, ನೀರಾವರಿ, ಕೃಷಿ, ಬೆಂಬಲ ಬೆಲೆ ಬೆಲೆ ಕೊಟ್ಟಿದ್ದಾರೆ ಪಿ ಎಂ ಕಿಸಾನ್, ಅನೇಕ ಜನಗಳಿದೆ. ಇವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಸೂರು ಮುಕ್ತ ಪ್ರತಿ ವರ್ಗದ ಮನರಿ ಜನರಿಗೆ ಮನೆಗಳು ಕೊಡಬೇಕು, ರೈತರ ಬದುಕು ಹಸನಾಗಬೇಕು, ಎಲ್ಲ ಯುವಕರ ಕೈ ಕೆಲಸ ಕೊಡಬೇಕು, ಯುವಕರಿಗೆ ಒಂದೇ ಭಾರತ್ ನೋಡಿರಿ, ಇಲ್ಲೆಲ್ಲ ನಮ್ಮ ಸ್ವಂತದಲ್ಲಿ. ಮತ್ತು ಸೈನಿಕರು ಗೌರವಿಸ್ತಕ್ಕಂಥ ಪಕ್ಷ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಮನೆ ಮನೆ ತಲುಪಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ನಾವು ಬೆಂಗಳೂರು ಮಹಾನಗರದ ಒಂದು ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಪೊಲೀಸರು ಕುರಾನ್ ಅಂಕಿರೋ ಬಗ್ಗೆ ನಮ್ಮ ಟಿವಿಲೆಲ್ಲ ಬರ್ತಾ ಇದ್ದಂಥ ವಿಷಯ ನಿಮ್ಮ ಅಶೋಕ್ ಅವ್ರು ಮಾತಾಡಿದ್ರು. ಭಾರತ ದೇಶ ಜಾತ್ಯಾತೀತ ರಾಷ್ಟ್ರ, ಯಾವುದೇ ಹಿಗ್ಗದರು ಹೋಲಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಟ್ಟಾಗಿ ಮಾಡಬೇಕಂದ್ರೆ ನಾವು ಸಹೋದ್ಯತವಾಗಿ ಭಾರತ ಮಾತೆಯ ಮಕ್ಕಳಾಗಿ. ಇವರು ಧರ್ಮಗಳ ಮಧ್ಯೆ ಸಂಘರ್ಷ ನಡೆಸಿದರೆ ಈ ಕುರಾನ್ ಗ್ರಂಥದ ಬಗ್ಗೆ ನಮಗೆ ಗೌರವ ಇದೆ, ಮತ್ತು ಮಹಾಭಾರತ ಗ್ರಂಥಗಳು, ಬೈಬಲ್ ಯಾವುದೇ ಇರ್ಬೋದು ಗ್ರಂಥಗಳು, ದಾರ್ಶನಿಕರು ರಚಿಸಿದ ಗ್ರಂಥಗಳು, ಆದರೆ ಒಂದು ಧರ್ಮಕ್ಕೆ ಸೀಮಿತವಾಗಿ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಮೇಲೆ, ಮೊನ್ನೆ ಬೆಂಗಳೂರು ನಗರದಲ್ಲಿ ಇನ್ನೊಂದು ಕಡೆ ನೋಡಿದೆ, ಆ ದೇವಸ್ಥಾನ ಪೂಜೆ ಮಾಡೋಕ್ಕೆ ಪರ್ಮಿಷನ್ ಯಾವ ದೊಡ್ಡ ನಾಯಕ ಅಪ್ಪಣೆ ಬೇಕಾಗಿಲ್ಲ. ಮತ್ತು ಬೈಬಲ್, ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ಇಂಥ ಗ್ರಂಥಗಳನ್ನ ಒಂದು ಕೋಮಿ ಸೀಮಿತ ಮಾಡಿ ಸಂಘರ್ಷ ಮಾಡಬಾರ್ದು. ಈ ಕುರಾನ್ ಆ ರೀತಿ ಗ್ರಂಥಗಳನ್ನ ಪೊಲೀಸ್ ಠಾಣೆಗೆ ಹಚ್ಚಿದ್ರೆ ತಪ್ಪು. ದೇವಸ್ಥಾನಗಳ ಪೂಜೆ ಮಾಡೋಕ್ಕೆ ಯಾವ ದೊಣ್ಣೆ ನಾಯಕ ಅಪ್ಪಣೆ ಬೇಕಾಗಿಲ್ಲ. ಕೇವಲ ಓಟ್ಗೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಟ್ಟರೆ ಅದಕ್ಕೋಸ್ಕರ ನಾವು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಜೈನಿಂದ ರೌಡಿ ಸಿಕ್ಕಿದ್ರು, 5 ಜನ ಮುಸಲ್ಮಾನ ಬಿಟ್ಟಿದ್ದಾರೆ, ಆ 5 ಜನ ಟೆರರಿಸ್ಟ್ ಜೊತೆ ಲಿಂಕ್ಆಗಿದೆ. ಈ ಸರ್ಕಾರ ಏನು ಮಾಡಿದೆ, ಇವತ್ತು ಹಿಂದೆ ನಾವು ಜೈಲಲ್ಲಿದ್ದು ಸಂಪರ್ಕದಲ್ಲಿ, ಯಾರು ರೈತರ ಮತ್ತು ಬೇರೆ ಬೇರೆ ಅಮಾಯಕರ ಕೇಸುಗಳು ವಾಪಸ್ ಪಡಿತಿದ್ವಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ರೌಡಿ ಶೀಟರ್ಗಳು ರಕ್ಷಣೆ ಮಾಡುತ್ತೆ,
ಮತ್ತು ಭಯೋತ್ಪಾದಕರ ಜೊತೆ ನಂಟು ಯಾರ ಅಂಥವ್ರನ್ನ ಬಿಡುಗಡೆ ಮಾಡ್ತಾರಂದರೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕಾರ್ಯಕ್ರಮದಲ್ಲಿ ಸಿದ್ದೇಶ್ ಅಣ್ಣವರು ಇಲ್ಲಿ ಬರಲಿ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರಿ ಅಂತ ಹೇಳಿದ್ರಿ. ಒಂದು ನೋಡಿ, ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಪ್ರಾರಂಭದಲ್ಲಿ ಮಾಡಲ್ಲ ಅಂತ ಹೇಳಿದ್ದೆ. ಆದರೆ ಕಾರ್ಯಕರ್ತರು ಮುಖಂಡರು ಒತ್ತಾಯ, ಈ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ನಮ್ಮ ಪಕ್ಷದ ಸ್ಪರ್ಧೆ ಮಾಡಬೇಕಂದ್ರೆ ಅವ್ರ ಅಪೇಕ್ಷೆ ಮೇರೆಗೆ ಮತ್ತು ರವೀಂದ್ರನಾಥರು ಭೇಟಿ ಮಾಡಿದ್ದೆ, ಸತ್ಯ ಆರೋಗ್ಯ ವಿಚಾರಣೆ ಮಾಡಿದೆ ಮತ್ತು ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಲೋಕಸಭೆ ಚುನಾವಣೆಗೆ ಈಗಲೂ ಹೇಳ್ತೀನಿ, ಮುಖಂಡರುಗಳಿಗೆ ವಿನಂತಿಯನ್ನು ಮಾಡ್ತೀನಿ ಸ್ಥಳೀಯವಾಗಿ. ಹಾಗಂತ ನನ್ನ ಸಿದ್ದೇಶ್ವರ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ. ಅವರು ಮೊದಲು ಪ್ರಾರಂಭದಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಇಂದು 2014ರಲ್ಲಿ ಹೇಳಿದರು. ಇದೇ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಗೆ ಭೇಟಿ ಕೊಟ್ಟಾಗ ಬೆಳಗುತ್ತಿ ಮಲ್ಲಿಗೆನಳ್ಳಿ ಹೇಳಿದರು, ನಾವು ಅದು ನೀವು ಸ್ಪರ್ಧೆ ಮಾಡಬೇಕಂತ ಹೇಳಿದ್ವಿ 2019ರಲ್ಲಿ ಹೇಳಿದ್ವಿ. ಹಂಗಂತ ನಾವೇ ಸಂಘರ್ಷ ಮಾಡಲ್ಲ, ಅವ್ರು ಮಾಧ್ಯಮ ಸ್ನೇಹಿತರು ಕೇಳಿದಾಗ ಸ್ಪರ್ಧೆ ಮಾಡಲ್ಲ ಅಂತೇಳಿ ಕಾರ್ಯಕರ್ತರು ಒತ್ತಾಯ ಮುಖಂಡರು ಒತ್ತಾಯ ಮಾಡಿದಾಗ ನಾನು ಪ್ರಬಲ ಆಕಾಂಕ್ಷಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೀನಿ, ಪ್ರಶ್ನೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ಅವರು ಸಿದ್ದೇಶ್ವರ ವಿಧಾನಸಭೆ ನಮ್ಮ ಹೊನ್ನಾಳಿ ವಿಧಾನಸಭೆ ಬಂದರೆ ಸ್ವಾಗತ, ಹಿರಿಯರಾದರೆ ಸ್ವಾಗತ ಮಾಡ್ತೀವಿ. ಆದರೆ ಅವರು ಒಂದು ಶಬ್ದ ಬಳಕೆ ಭಾಳ ನೋವಾಗಿದೆ. ಹೊನ್ನಾಳಿ ಕ್ಷೇತ್ರದಲ್ಲಿ ನಮ್ಮವ್ರು ಭಾಳ ಜನ ಇದ್ದಾರೆ. ಅರೆ BJP ಕಾರ್ಯಕರ್ತರು ಮುಖಂಡರು ಅಪೇಕ್ಷಿದೆ ಅಂತ ಹೇಳಿ ನಾನೇನಿಲ್ಲ. ಹಂಗಾರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಸಾಧು ವೀರಶಿವ ಸಮಾಜದ ಸಾಧು ವೀರಶಿವ ಸದ್ದಮ್ಮ ಸಮಾಜದ ಅಭ್ಯರ್ಥಿ ಇದ್ದರು ಸಹ ಆ ಸಮಾಜದವರು ನನಗೆ ಓಟನ್ನು ಕೊಡಿದ್ರು ಜಾತ್ಯತೀತವಾಗಿ. ಆ ಸಮಾಜದವರು ಕೊಡಿದ್ದಾರೆ, ನನ್ನನ್ನು ಯಾರು ದೂರ ಇಟ್ಟಿಲ್ಲ. ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿದಲ್ಲಿ 2004ರಿಂದಲೂ ಅವರು ಎರಡು ಬಾರಿ JDS ಹಿಂದೆ ಇದ್ದಾಗಲೂ ಸಹ ಆಲಮತ್ ಸಮಾಜ ಮತ ಕೊಟ್ಟಿದೆ. ಮತ್ತು ವೀರಶೈವ ಲಿಂಗಾಯಿತ ಒಳಪಂಗಡಗಳು ಸಾಧು ಸದ್ದರ್ಮ ಸಮಾಜ ಜೊತೆಗೆ ಎಲ್ಲ ವೀರಶೈವ ಸಮಾಜ ಒಳಪಂಗಡಗಳು ನನಗೆ ಮತವನ್ನು ಕೊಟ್ಟಿದ್ದಾವೆ. ಸೊ ಇದು ನೋಟ್ ಆಗ್ಬೇಕಿದೆ, ಯಾಕಂದರೆ ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ಬ್ಯಾಕ್ವರ್ಡಲ್ಲಿ ಸಬ್ಕಸ್ಗಳ್ದ ಆಲಮ ಸಮಾಜ ಜೊತೆಗೆ ಸುಮಾರು 50-60 ಉಪಪಂಗಡಗಳು ಹಿಂದೂ ವರ್ಗದಲ್ಲಿ ಬರ್ತವೆ, ಅವರು ನನಗೆ ಮತ ಕೊಡ್ತಾರೆ. SC ST ಪರಿಶಿಷ್ಟ ಜಾತಿ ಪಂಗಡ ಆ ವರ್ಗದ ಮತದಾರರು ನನಗೆ ಮತವನ್ನು ಕೊಟ್ಟಿದ್ದಾರೆ. ನಾನು ಒಂದು ಜಾತಿ ಸೀಮಿತ ರಾಜಕಾರಣ ಮಾಡಿಲ್ಲ. ಅವ್ರು BJP ಕಾರ್ಯಕರ್ತರು ಅಪೇಕ್ಷೆ ಪಡ್ತಾರಂದರೆ ಇದಾದರೆ ಹೊನ್ನಾಳಿ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಅಪೇಕ್ಷೆ ಪಡ್ತಾರಂದರೆ ಇದಾದರೆ ಹೊನ್ನಾಳಿ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಭಾಳ ಇದೆ, ಹಂಗಾರೆ ಸಮಾಜ ನನಗೆ ಓಟ್ ಕೊಟ್ಟಿಲ್ವಾ? ಈ ರೀತಿ ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡೋ ತಪ್ಪು, ನಾನು ಖಂಡಿಸ್ತೀನಿ ಅಂತೇಳಿ ಕಿಚ್ಚ ಪಡ್ತೀನಿ. ನನ್ನ ಸ್ವಂತ ಅಪೇಕ್ಷೆ ಅಲ್ಲ, ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇದೆ. ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೀನಿ, ಪಕ್ಷ ತೀರ್ಮಾನಕ್ಕೆ ತಲೆ ಹಾಕ್ತೀನಿ. ಸರ್, ಈ ಅವಧಿಯಲ್ಲಿ ಸಂಸದರ ಕೊಡುಗೆ ತಾಲೂಕಿಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕಿನ ಮತದಾರರು ಮತ್ತು ಪಕ್ಷದ ಕಾರ್ಯಕರ್ತರೇ ಭಾಳ ಅಸಮಾಧಾನ ವ್ಯಕ್ತಪಡಿಸ್ತಾರಲ್ಲ, ಇದಕ್ಕೆ ಏನು ಹೇಳ್ತೀರಾ? ನೋ ಕಾಮೆಂಟ್ ಸರ್. ಕಾರ್ಯಕರ್ತರೇ ಈ ವರ್ಷ ಈ ಸಲ ಚುನಾವಣೆ ಸ್ಪರ್ಧಿಸಲಿ, ಅವ್ರು ನೋಡೋಣ. ನಾವು ಈ ತಾಲೂಕಿಂದ ಪ್ರತಿ 4 ಬಾರಿನೂ ಬಹುಮತ ಕೊಟ್ಟಿದ್ದೀವಿ. ಈ ಸಲ 2 ಬಾರಿ ದಿವಂಗತ ಮಲ್ಲಿಕಾರ್ಜುನ ಗೆದ್ದಿದ್ದಾರೆ, 4 ಬಾರಿ ಇವರು ಗೆದ್ದಿದ್ದಾರೆ. ಜಾತ್ಯಾತೀತವಾಗಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಮತವನ್ನು ಕೊಟ್ಟಿದ್ದಾರೆ ಎಲ್ಲ ವರ್ಗದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.